ರಕ್ಷಿತ್ ಶೆಟ್ಟಿ ಅವರು ಸಪ್ತಸಾಗರದ ಆಚೆ ಎಲ್ಲೋ ಹೋದಂಗೆ ನಾನು ಒಂದು ಕಡೆ ಹೋಗ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಒಂದಿನ ಡಿಲೇ ಆಗ್ತಾ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ತಡ ಮಾಡೋದು ಬೇಡ, ವಿಷಿ ಕಡೆ ಬಂದ್ಬಿಡ್ತೀನಿ, ಟೈಮ್ ವೇಸ್ಟ್ ಜಾಸ್ತಿ ಮಾಡೋದು ಬೇಡ ಅನ್ಕೋತೀನಿ. ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಸೊ ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಪ್ಡೇಟ್ಸ್ಗಳು ಬಹಳಷ್ಟು ಬಂದ್ಬಿಟ್ಟಿದ್ದಾವೆ. ಕಾಟೇರ ಸಿನಿಮಾದ ಟೀಸರ್ ಬರ್ತಾ ಇದೆ. ಗೋಲ್ಡ್ ಸ್ಟಾರ್ ಗಣೇಶ್ ಆಗಿನೇ ರಮೇಶ್ ಅರವಿಂದ್ ಅವರ ಕೊಲಾಬರೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಪುಷ್ಪ 2 ನ ರಿಲೀಸ್ ಡೇಟ್ ಕನ್ಫರ್ಮ್ ಆಯಿತು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದ್ದಾವೆ ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರದಾದ್ರೆ ಕನ್ನಡದಲ್ಲಿ ಕದ್ದ ಚಿತ್ರ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಇದ್ರ ಕಡೆಯಿಂದ ಅಫಿಷಿಯಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಅಪ್ಡೇಟ್ ಇಲ್ಲ. ಕಾರಣ, ಜನಗಳು ಯಾರೂ ಜಾಸ್ತಿ ಹೋಗಿ ನೋಡ್ತಾ ಇಲ್ಲ, ಯಾಕಂದರೆ ಸ್ಕೋಪ್ ಆ ಲೆವೆಲಲ್ಲಿದೆ. ಅದಕ್ಕೋಸ್ಕರ ಇನ್ನು ಜವಾನ್ ಟೀಮ್ ಕಡೆ ಬಂದರೆ ಇದು ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ, ಬಟ್ ವರ್ಲ್ಡ್ ವೈಡ್ ತುಂಬಾ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ. ದೊಡ್ಡ ಸ್ಟಾರ್ ಅಂದಮೇಲೆ ದೊಡ್ಡ ಕಲೆಕ್ಷನ್ ಆಗಿ ಇರುತ್ತಪ್ಪ ಈ ಸಿನಿಮಾ. ನಾನೀಗ ವಿಡಿಯೋ ಮಾಡ್ತಾರಂತ ಟೈಮಿಗೆ ಕರೆಕ್ಟಾಗಿ 388 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ. ಮೊದಲನೇದಾಗಿ ಪುಷ್ಪ ಚಾಪ್ಟರ್ 2 ದಿ ರೋಲು ನೆಕ್ಸ್ಟ್ ಇಯರ್ ಆಗಸ್ಟ್ 15 ತಾರೀಕಿಗೆ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದ್ದಾರೆ. ಜೊತೆಗೆ ರಶ್ಮಿಕಾ ಮಂಡಣ್ಣ ಅವರು ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಒಂದೇ ಒಂದು ಫೋಟೋನ ಏನೋ ಸ್ಟೋರಿಗೆ ಏನೋ ಹಾಕೊಂಡ್ಬಿಟ್ಟವ್ರೆ. ಸೊ ಏನೋ ಒಂದು ಸಾಂಗ್ಸೋ ಅಥವಾ ಏನೋ ಒಂದು ನಡೀತಾ ಇರಬೇಕೇನೋ. ಅದಲ್ದೇ ಈ ಸಿನಿಮಾದಲ್ಲಿ ಯಾವುದೋ ಒಂದು ಸೀನ್ನ ಕ್ರಿಯೇಟ್ ಮಾಡೋದಕ್ಕೆ 1000 ಟ್ರಕ್ಗಳನ್ನ ತರಿಸಿದಾರಂತೆ. 1000 ಟ್ರಕ್ಕು, ಒಂದು ಟ್ರಕ್ಗೆ ಬಾಡಿಗೆ ಎಷ್ಟಿರ್ಬೋದು ಅಂಥದ್ರಲ್ಲಿ 1000 ಟ್ರಕ್ನ ತರಿಸಿದಾರೆ ಅಂದರೆ ಅದಕ್ಕೆ ಇನ್ನೆಷ್ಟು ಇರಬೇಡ. ರಮೇಶ್ ಅರವಿಂದ್ ಅವರ ಶಿವಾಜಿ ಸೂರತ್ಕಲ್ ಚಾಪ್ಟರ್ 2 ಒಂದು ಲೆವೆಲ್ಗೆ ಹಿಟ್ ಆಗಿದೆ. ಈಗ ಅದೇ ಬ್ಯಾಕ್ಗ್ರೌಂಡಲ್ಲಿ ಒಂದು 6 ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಸಿನಿಮಾದ ಹೆಸರು ದೈಜಿ ಅಂತ. ಈಗಷ್ಟೇ ಅನೌನ್ಸ್ ಮಾಡಿ ಒಂದು ಫಸ್ಟ್ ಲುಕ್ಕನ್ನು ಬಿಟ್ಟಿದ್ದಾರೆ. ಇದ್ರ ಕಡೆ ಸಣ್ಣ ಪುಟ್ಟ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಅದಲ್ದೇ ರಮೇಶ್ ಅರವಿಂದ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಒಂದು ದೊಡ್ಡ ಕೊಲಾಬ್ರೇಷನಲ್ಲಿ ಇದ್ದಾರೆ. ಪ್ರೊಡಕ್ಷನ್ ನಂಬರ್ 6 ಅಂತ ಇಟ್ಕೊಂಡಿದ್ದಾರೆ. ಇದಕ್ಕಿನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಒಂದು ಅಫಿಷಿಯಲ್ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ನೋಡ್ಬೋದು ಯಾವುದೋ ಒಂದು ಮಿಲಿಟರಿ ಬೇಸಲ್ಲಿ ಇವರಿಬ್ಬರು ಜೋಕರ್ಗಳಾಗಿ ಕಾಣಿಸ್ಕೊಳ್ಳೋದೊಂದು ಕಾಣಿಸ್ತಾ ಇದೆ. ಹೊಸಬ್ರುಗಳು ಎಲ್ಲ ಸೇರ್ಕೊಂಡು ಹೊಸದಾಗಿ ಏನೋ ಒಂದು ಹೊಸ ಮೂವಿನ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಹೆಸರು ರಾವೆನ್ ಅಂತ. ಹೊಸ ಹೀರೋ ದಿಲೀಪ್ ಪೈ ಅಂತ ಇವರು. ಇವ್ರಿಗೆ 2 ಹೀರೋಯಿನ್ ಇರ್ತಾರೆ. ಇದೇನೋ ಈ ಸಿನಿಮಾದಲ್ಲಿ ಕಾಗೆ ಮೇಲೆ ಏನೋ ಮಿರಾಕಲ್ ನಡೀತದೆ, ಕಾಗೆ ಲೀಡ್ ರೋಲಲ್ಲಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲಾಗಿ ಒಂದು ಫಸ್ಟ್ ಲುಕ್ಕನ್ನು ಕೂಡ ಬಿಟ್ಟಿದ್ದಾರೆ. ನೋಡೋಣ ಏನಂತ ಇರ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ನಿಮ್ಗೆ ಯಾವ ರೀತಿ ಕಾಣಿಸುತ್ತೋ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾದ ಟೀಸರ್ ಇದೇ ಸೆಪ್ಟೆಂಬರ್ 18 ತಾರೀಕು ಕರೆಕ್ಟಾಗಿ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗುತ್ತೆ. ಜೊತೆಗೆ ಯಾವುದೋ ಒಂದು ಸೀನು ಕೂಡ ಇದೆಯಂತೆ. ಅದನ್ನ ಆರಾಧನೆ ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ದರ್ಶನ್ ಅವರ ಕತ್ತಿಗೆ ಯಾವುದೋ ಮಚ್ಚಿಟ್ಟಿರ್ತಾರಂತೆ. ಆ ಸೀನ್ ಬಗ್ಗೆ ಸ್ವಲ್ಪ ಹಂಚ್ಕೊಂಡಿದ್ದಾರೆ. ಯಾವುದಿರ್ಬೋದು ನೋಡೋಣ. ರಜನಿಕಾಂತ್ ಅವರ ಈಗ ಬಂದಂಥ ಜೈಲರ್ ಸಿನಿಮಾ ತುಂಬಾ ಫೇಮಸ್ ಆಯಿತು. ಇದನ್ನು ಪ್ರೊಡ್ಯೂಸ್ ಮಾಡಿರೋದು ಕಾಲನಿತಿ ಮಾರನ್ ಅವರು. ಈ ಸಕ್ಸಸ್ನ ನೋಡ್ಬಿಟ್ಟು ಮತ್ತೊಂದು ಸಿನಿಮಾಗೆ ಇವರೇ ತಿರ್ಗಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಡೈರೆಕ್ಟರು ಲೋಕೇಶ್ ಕನಕರಾಜ್ ಅವರು. ಇದು ಎಲ್ ಸಿ ಯುಲಿ ಬರುತ್ತೋ ಬರಲ್ವೋ ಡೌಟ್ ಇದೆ. ಯಾಕಂದರೆ ತಲಪತಿ ವಿಜಯ್ಗೂ ರಜನಿಕಾಂತ್ ಅವ್ರಿಗೂ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ಎಲ್ ಸಿ ಯು ಒಳಗಡೆ ಬರಲ್ಲ ಅಂತ ಅನ್ಕೋತೀನಿ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಈಸ್ ಬ್ಯಾಕ್. ಉತ್ತರಾಖಂಡ ಸಿನಿಮಾಗೆ ಹೀರೋಯಿನ್ ಆಗಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ಆವಾಗಲೇ. ಈಗ ಅಫಿಷಿಯಲಾಗಿ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಕಾರ್ತಿ ಅವರ ಜಪಾನ್ ಸಿನಿಮಾ ಬರ್ತಾ ಇರೋದು ನಿಮಗೆಲ್ಲ ಗೊತ್ತಾ ಇದೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಾ ಇರೋಂಥ ಸಿನಿಮಾ ಇದು. ಇನ್ನು ಈ ಸಿನಿಮಾದಲ್ಲಿ ಜಾನ್ ಸಿನ್ ಅವರು ಕಾಣಿಸ್ಕೊಳ್ಳೋವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಜಪಾನ್ ಸಿನಿಮಾದ ಸೆಟ್ಟಲ್ಲಿ ಜಾನ್ ಸಿನ್ ಅವ್ರ ಜೊತೆಗೆ ಒಂದು ಫೋಟೋನ ಕಾರ್ತಿ ಅವರು ಸೆಲ್ಫಿನೋ ಅಥವಾ ಇಲ್ಲ ಸೆಲ್ಫಿ ಅಲ್ಲ ಫೋಟೋ ತೊಗೊಂಡು ಕ್ಲಿಕ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದನ್ನು ನೋಡ್ಬಿಟ್ಟು ನಾನು ಶಾಕ್ ಆಗಿಬಿಟ್ಟಿದ್ದೀನಿ. ಈ ಸಿನಿಮಾದಲ್ಲಿ ಜಾನ್ ಸಿನ್ ಅವರು ಏನಾದ್ರೂ ಇದ್ಬಿಟ್ರೆ ಹಾಲಿವುಡ್ ಲೆವೆಲಲ್ಲೂ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ದೀಪಿಕಾ ಪಡುಕೋಣೆ ಅವರು ಕನ್ನಡದಿಂದ ಹೋಗಿ ಈಗ ಹಾಲಿವುಡ್ ರೇಂಜಲ್ಲಿ ತುಂಬಾ ಬೇಡಿಕೆ ಇರುವಂಥ ಒಬ್ಬ ಕನ್ನಡದ ಹುಡುಗಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಈಗ ಮತ್ತೆ ದೀಪಿಕಾ ಪಡುಕೋಣೆ ಅವರು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಹೈ ಬಜೆಟ್ ಸಿನಿಮಾ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾವ ಸಿನಿಮಾ ಏನು ಅನ್ನೋ ಬುಡಗಿಡ ಏನು ಗೊತ್ತಿಲ್ಲ. ಇದೊಂದು ಜಸ್ಟ್ ರೂಮರ್ ಅಂತ ಇಟ್ಕೊಳ್ಳಿ. ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಯಾವುದು ಅಂತ ಅಪ್ಡೇಟ್ ಇಲ್ಲ. ಬರೋವರೆಗೂ ಕಾಯ್ಬೇಕಾಗುತ್ತೆ. ವಿರಾಟ್ ಕೊಹ್ಲಿಯ ಬಯೋಪಿಕ್ ಮೇಲೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಏನೇನೆಲ್ಲ ಸ್ಟ್ರಗಲ್ ಇತ್ತು, ಇವ್ರ ಈ ರೀತಿ ಸಕ್ಸಸ್ನ ಪಡೆಯೋದಕ್ಕೆ ಏನೆಲ್ಲ ಕಾರಣ, ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಏನೆಲ್ಲ ಕಷ್ಟನ ಪಟ್ಟಿದ್ದಾರೆ ಅನ್ನೋದನ್ನ ಒಂದು ಸಿನಿಮಾ ಮಾಡಿ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ರಾಮ್ ಚರಣ್ ಅವರು ಕಾಣಿಸ್ಕೋಬೋದು ಅಂತಲೂ ಒಂದು ಸಣ್ಣ ಗುಸುಗುಸು ಇದೆ. ಇದ್ರ ಕಡೆಯಿಂದ ಏನಾದರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾರೆ. ಶ್ರೀಲೀಲ್ ಅವರು ಆ್ಯಕ್ಟ್ ಮಾಡಿರುವಂಥ ಸ್ಕಂದ ಸಿನಿಮಾ ಇದೇ ಸೆಪ್ಟೆಂಬರ್ 15 ತಾರೀಕಿಗೆ ರಿಲೀಸ್ ಆಗಬೇಕಿತ್ತು. ಸೊ ಕಾರಣಾಂತರಗಳಿಂದ ಇದನ್ನು ಸೆಪ್ಟೆಂಬರ್ 28ಕ್ಕೆ ರಿಲೀಸ್ ಮಾಡೋದಕ್ಕೆ ಅಫಿಷಿಯಲಾಗಿ ರೆಡಿಯಾಗಿದ್ದಾರೆ.
ಚಿರಂಜೀವಿ ಸರ್ಜಾವರ ಕೊನೆಯ ಸಿನಿಮಾ ರಾಜ ಮಾರ್ತಾಂಡ ಇದು ಅಕ್ಟೋಬರ್ 6ನೇ ತಾರೀಕಿಗೆ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ಮತ್ತು ಅವರ ತಮ್ಮ ಧ್ರುವ ಸರ್ಜಾವರು ಕೂಡ ರೆಡಿಯಾಗಿದ್ದಾರೆ. ಅಶಿಕರ್ ರಂಗನಾಥ್ ಅವರು ಕನ್ನಡನ ಬಿಟ್ಟು ಟಾಲಿವುಡ್ಗೆ ಹೋಗಿದ್ದಾರೆ, ಅಂದರೆ ಅಲ್ಲೇನು ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡಲ್ಲ. ಸೊ ಅವರು ಟಾಲಿವುಡಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸಿನಿಮಾದ ಹೆಸರು ಬಂದುಬಿಟ್ಟು ನಾ ಸಾಮಿ ರಂಗ ಅಂತ ಈ ಸಿನಿಮಾದ ಟೈಟಲ್ಲು. ಇದು ಈಗ ಅಷ್ಟೇ ಅನೌನ್ಸ್ಮೆಂಟ್ ಆಗಿ ಶೂಟಿಂಗು ಆಲ್ರೆಡಿ ರನ್ನಿಂಗಲ್ಲಿದೆ. ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಬಂದರೆ ಬಿಡ್ತಾ ಇರ್ತೀನಿ ತಗೊಳ್ಳಿ. ರಕ್ಷಿತ್ ಶೆಟ್ಟಿಯವರ ಸಪ್ತ ಸಾಗರದ ಆಚೆ ಎಲ್ಲೋ ಸೈಡಿಗೆ ತುಂಬಾ ಎಮೋಷ್ನಲ್ ಆಗಿ ಲಾಕ್ ಮಾಡುವಂಥ ಸಿನಿಮಾ ಇದು. ಇನ್ನು ಈ ಸಿನಿಮಾಗೆ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಆಗಿದೆ, ಅಂದರೆ ಹಿಂದಿ ವರ್ಷನ್ಗೆ ಡಬ್ ಮಾಡಿ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರೋ ಸಿನಿಮಾ ಅಲ್ವಾ, ಆಗಲೇಬೇಕು. ಧ್ರುವ ಸರ್ಜ್ ಅವರ ಮಾರ್ಟಿನ್ ಸಿನಿಮಾ ಯಾವತ್ತೋ ರಿಲೀಸ್ ಆಗಬೇಕಾಗಿತ್ತು, ಇನ್ನು ಮುಂದಕ್ಕೆ ತಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಬರೋಬ್ಬರಿ ಒಂದು 8 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇವ್ರ ಸಿನಿಮಾಗೆ ಯಾಕೆ ಕ್ಲೈಮ್ಯಾಕ್ಸ್ನ ಈ ರೀತಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ಈ ಸಿನಿಮಾ ಡಿಸೆಂಬರ್ 22ಕ್ಕೆ ರಿಲೀಸ್ ಆಗೋದು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿ ಪೋಸ್ಟರ್ನು ಕೂಡ ಬಿಟ್ಟಿದ್ದಾರೆ. ಈ ಸಾರಿ ಅಂದ್ಕೊಂಡಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಇದೆ. ಈ ಐಟಮ್ ಸಾಂಗಲ್ಲಿ ಜಾರ್ಜಿ ಆ್ಯಂಡ್ರಿಯನ್ ಇವರು ಪ್ರಪ್ರಥಮ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡೋದಕ್ಕೆ ಎಷ್ಟು ಹಾಟ್ ಆಗಿದ್ದಾರೆ ಅಲ್ವಾ. ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಅವ್ರಿಗೆ ಗೊತ್ತಿರ್ಬೋದು ನಿಮಗೆ, ಇವ್ರದ್ದೊಂದು ಸಿನಿಮಾ ಉಸಿರೆ ಉಸಿರೆ ಅಂತ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ವಾಯ್ಸ್ ಮೇಕ್ ಅವರ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅಫಿಷಿಯಲ್ ಆಗಿ ಪಿಕ್ಚರ್ ಜೊತೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.